ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ಇವತ್ತು ಒಂದು TCL 32 inches ಬೋರ್ಡ್ ಬಂದಿದೆ. ಈ ಬೋರ್ಡ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ತೋರಿಸ್ತೀನಿ. ಇದ್ರ ಮಾಡೆಲ್ ನಂಬರ್ ನೀವು ಇಲ್ಲಿ ನೋಡಬಹುದು, 32S6500S. ಇದೊಂದು HD ರೆಡಿ ಬೋರ್ಡ್. ಇದು ಇದರಲ್ಲೇ ಇನ್ನೊಂದ್ ಬೋರ್ಡ್ ಬರುತ್ತೆ, ಅದು ಫುಲ್ HD ಇರುತ್ತೆ. ಮೊದಲಿಗೆ ಇದ್ರಲ್ಲಿ ಪ್ರಾಬ್ಲಮ್ ಏನು ಅಂತ ನೋಡ್ಕೊಳ್ಳೋದಾದ್ರೆ, ಇಲ್ಲಿ TV ಆನ್ ಮಾಡಿದ ತಕ್ಷಣ ಸ್ಟ್ಯಾಂಡ್ ಬೇರ್ ರಿಲೀಸ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಬೇರ್ ರಿಲೀಸ್ ಮಾಡಿದ ತಕ್ಷಣ ಈ ಥರ TCL ಅಂತ ಲೋಗೋ ಬರುತ್ತೆ. ಇದು ತುಂಬ ಲೇಟ್ ಆಗ್ತಾ ಇದೆ. TCL ಅಂತ ಲೋಗೋ ಬಂದು ಸ್ವಲ್ಪ ಹೊತ್ತು ಲೋಗೋ ಸ್ಟ್ರಕ್ ಆಗಿ ಆಮೇಲೆ ಲೋಗೋ ಲೋಡ್ ಆಗಿ ಆಮೇಲೆ ಆ್ಯಂಡ್ರಾಯ್ಡ್ ಅಂತ ಬರ್ತಾ ಇದೆ. ನಾನು ಅಲ್ಲಿ ಟೈಮರ್ ಕೊಟ್ಟಿದ್ದೀನಿ, ಟೈಮರಲ್ಲಿ ನೋಡ್ಬೋದು ಇದು ಎಷ್ಟೊತ್ತು ಆ್ಯಂಡ್ರಾಯ್ಡ್ ಬೂಟ್ ಆಗ್ತಾ ಇದೆ ಅಂತ. ಅರೌಂಡು 4.5 ನಿಮಿಷ ಆದ್ರೂ ಇದು ಅದೇ ರೀತಿ ಬೂಟ್ ಆಗ್ತಾನೆ ಇದೆ. ಈ ಪ್ರಾಬ್ಲಮ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದರಲ್ಲಿ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸಾಫ್ಟ್ವೇರ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇದು ಸಾಫ್ಟ್ವೇರ್ ಟೋಟಲ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೀವು ಅಲ್ಲಿ ಟೈಮರಲ್ಲಿ ನೋಟಿಸ್ ಮಾಡ್ಬೋದು. ಇದು ಸಾಫ್ಟ್ವೇರ್ಸು ನಮಗೆ ತುಂಬ ಸೋರ್ಸ್ ಕಡೆಯಿಂದ ಸಿಗುತ್ತೆ, ಅದರಲ್ಲಿ ಜೆನ್ಯೂನ್ ಆಗಿರೋ ಸಾಫ್ಟ್ವೇರ್ನ ನೋಡಿ ಬೋರ್ಡಲ್ಲಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಬೋರ್ಡು ಡೆಡ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇನ್ ಕೇಸ್ ಆ ರೀತಿ ಏನಾದರೂ ಡೆಡ್ ಆದರೆ EMMC ಮಾಡಬೇಕಾಗುತ್ತೆ. ಸಾಫ್ಟ್ವೇರ್ ಕಂಪ್ಲೀಟ್ ಫುಲ್ ಇನ್ಸ್ಟಾಲ್ ಆಗಿದೆ, TCL ಲೋಗೋ ಬಂದಿದೆ. ನೀವು ಇವಾಗ ಮತ್ತೆ ಟೈಮರಲ್ಲಿ ನೋಟಿಸ್ ಮಾಡ್ಬೋದು TCL ಲೋಗೋ ಬಂದಮೇಲೆ ಇದು ಎಷ್ಟೊತ್ತಿಗೆ ಬೂಟ್ ಆಗುತ್ತೆ ಅಂತ. ಆ್ಯಂಡ್ರಾಯ್ಡ್ ಬೂಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು 1 ನಿಮಿಷದಲ್ಲಿ ಬೂಟ್ ಕಂಪ್ಲೀಟ್ ಆಗಿದೆ. ಮತ್ತೆ ಇದನ್ನು ಎಲ್ಲ ಸೆಟ್ ಮಾಡ್ಕೊತ ಇದ್ದೀನಿ. ಎಲ್ಲ ಸೆಟ್ ಮಾಡಿಕೊಂಡಾಗ ನನಗೆ ಇಲ್ಲೊಂದು ಪ್ರಾಬ್ಲಮ್ ಆಯಿತು. ಏನಂದರೆ ಇಲ್ಲಿ ನೀವು ನೋಡ್ತಾ ಇರೋ ಥರ ಎಲ್ಲೂ ಇದರಲ್ಲಿ ಇಂಡಿಯಾ ಅಂತ ಮೆನ್ಷನ್ ಆಗಿಲ್ಲ. ಇದು ಬಂದು ಬೇರೆ ಕಂಟ್ರೀಸ್ಗೋಸ್ಕರ ಇರೋ ಸಾಫ್ಟ್ವೇರ್ ಅನಿಸುತ್ತೆ. ಇಲ್ಲಿ ಶಾಪ್ ಮೋಡು, ಹೋಮ್ ಮೋಡು, ಇಲ್ಲ ಶಾಪ್ ಡೆಮೋ ಮೋಡ್ ಯಾವ್ದು ಸೆಲೆಕ್ಟ್ ಮಾಡಿದ್ರು ಮತ್ತೆ ಬಂದು ಅಲ್ಲಿಗೆ ಸ್ಟಕ್ ಆಗ್ತಾ ಇತ್ತು. ಈ ಪ್ರಾಬ್ಲಮ್ನ ನಾನು ತುಂಬ ಟ್ರೈ ಮಾಡಿದೆ, ಈ ಪ್ರಾಬ್ಲಮ್ ಅಂತೂ ರೆಡಿ ಮಾಡಲಿಕ್ಕೆ ಆಗಲೇ ಇಲ್ಲ. ಇಲ್ಲಿ ನೋಡ್ಬೋದು ನಾನು ತುಂಬ ಸೆಟ್ಟಿಂಗ್ಸ್ ಮಾಡಿದೆ. ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಇದ್ದಿದ್ದು ಇಂಗ್ಲೀಷ್ ಇಂಡಿಯಾ ಕೂಡ ಮಾಡಿದೆ. ಇಂಟರ್ನೆಟ್ ಕನೆಕ್ಟ್ ಮಾಡ್ದಿರೋ ಮಾಡಿದೆ, ವೈಫೈ ಕನೆಕ್ಟ್ ಮಾಡಿ ಚೆಕ್ ಮಾಡಿದೆ. ಏನೇ ಮಾಡಿದ್ರು ಇದರಲ್ಲಿ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲಿಲ್ಲ. ನೋಡ್ಬೋದು ಇವಾಗ ಇಂಗ್ಲೀಷ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇವಾಗ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊತ ಇದ್ದೀನಿ. ನೀವು ನೋಡ್ಬೋದು ಇಂಟರ್ನೆಟ್ ಎಲ್ಲ ಕನೆಕ್ಟ್ ಆಗಿದೆ. ಆದರೂ ಸೇಮ್ ಮತ್ತು ಹೋಮ್ ಶಾಪ್ ಅಂತ ಅದೊಂದು ಮೆನು ಬರುತ್ತೆ, ಅಲ್ಲಿಗೆ ಬಂದು ಸ್ಟಾಪ್ ಆಗ್ತದೆ. ಇಲ್ಲಿ ಎಷ್ಟು ಕಂಟ್ರೀಸ್ ಇದೆಯೋ ಎಲ್ಲ ಕಂಟ್ರೀಸು ಚೆಕ್ ಮಾಡಿ ಆಯಿತು. ಈ ಮೋಡಿಂದ ಮುಂದೆ ಹೋಗ್ತಾ ಇಲ್ಲ, ಈ ಸಾಫ್ಟ್ವೇರಲ್ಲೇ ಪ್ರಾಬ್ಲಮ್ ಇದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬೇರೆ ಸಾಫ್ಟ್ವೇರ್ ಹಾಕ್ಕೊಬೇಕಾಯಿತು. ಇಷ್ಟೆಲ್ಲ ಮಾಡಿ ಏನು ಮಾಡಬೇಕು ಅಂತ ಅರ್ಥ ಆಗ್ದಿರೋ ಇವಾಗ ಬೇರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದೆ. ಈ ಸಾಫ್ಟ್ವೇರಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲ ಏನು ಸೆಟ್ಟಿಂಗಲ್ಲಿ ಸ್ಟ್ರಕ್ ಆಗುತ್ತೆ ಅಂತ. TCL ಲೋಗೋ ಬಂದಿದೆ.
ಆ್ಯಂಡ್ರಾಯ್ಡ್ ಲೋಡ್ ಆಗ್ತಾ ಇದೆ. ಇದು ಫುಲ್ ಆ್ಯಂಡ್ರಾಯ್ಡ್ ಲೋಡ್ ಆಗೋದಕ್ಕೆ ಎಷ್ಟೊತ್ತು, ಫಸ್ಟ್ ಸಾಫ್ಟ್ವೇರ್ ಹಾಕಿದಾಗ ಎಷ್ಟೊತ್ತು ಹೊಳುತ್ತೆ ಅಂತ ಇಲ್ಲಿ ಟೈಮರಲ್ಲಿ ನೀವು ನೋಡ್ಬೋದು. ಸುಮಾರು 1:50 ಸೆಕೆಂಡ್ವರೆಗೂ ತೊಗೊಂಡಿದೆ ನೀವು ನೋಡ್ಬೋದು. ಮತ್ತು ಯುನೈಟೆಡ್ ಕಿಂಗ್ಡಮ್ ಇದೇ ಬಂದಿದೆ. ನಾನು ಇದರಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇಂಟರ್ನೆಟ್ ಏನು ಕನೆಕ್ಟ್ ಮಾಡ್ತಾ ಇಲ್ಲ, ಹಾಗೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ರಿಮೋಟ್ ಪೇರ್ ಮಾಡೋದಕ್ಕೆ ಹೇಳುತ್ತೆ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಬೇಕಂದರೆ ರಿಮೋಟ್ ನಾವು ಪೇರ್ ಮಾಡ್ಕೊಬೋದು. ಕಂಪ್ಲೀಟ್ ಬೋರ್ಡ್ ಇವಾಗ ಓಕೆ ಆಗಿದೆ, ಇದರಲ್ಲಿ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು ಇವಾಗ ಇದರಲ್ಲಿ ಪಿಕ್ಚರ್ ಸೌಂಡ್ನ ಒಂದು ಸರಿ ಚೆಕ್ ಮಾಡ್ಕೊತೀನಿ. ಅದಕ್ಕೆ ಮುಂಚೆ ರಿಮೋಟ್ ಪೇರ್ ಮಾಡಿಕೊಂಡೆ. ಓಕೆ ಮತ್ತು ಬ್ಯಾಕ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೆನ್ಸರ್ ಹತ್ರ ಇದು ಆಟೋಮೆಟಿಕ್ಕಾಗಿ ಪೇರ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಇಂಟರ್ನೆಟ್ ಇದರಲ್ಲಿ ಕನೆಕ್ಟ್ ಮಾಡಿಕೊಂಡಿಲ್ಲ. ಇವಾಗ ಇದರಲ್ಲಿ HDMI ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. HDMI 2 ಅಲ್ಲಿ ಆ್ಯಪಲ್ TV ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಆ್ಯಪಲ್ TV ಹೋಮ್ ಸ್ಕ್ರೀನ್ ಓಪನ್ ಆಗಿದೆ. ರಿಮೋಟ್ ಸಹ ಕನೆಕ್ಟ್ ಆಗಿದೆ. ಇದರಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಪಿಕ್ಚರ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ, ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದೇ ರೀತಿ ಸಾಫ್ಟ್ವೇರ್ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇದರಲ್ಲಿ ಸ್ವಲ್ಪ ನಾಲೆಡ್ಜ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.